ಸತ್ತವರು ಪತ್ನಿಯವ್ರದ್ದು ಕೆಲಸ ಕೂಡ ವಾಪಸ್ ಮಾಡಿದ್ರೆ ಯಾವುದೇ ಮಾಹಿತಿ ಇಲ್ಲ, ಮಾಹಿತಿ ಸಂಗ್ರಹಣೆ ಮಾಡ್ಕೊಂಡು ತಮ್ಗೆ ಗೆಲ್ಸೋಂಥ ಕೆಲಸ ಮಾಡ್ತೀನಿ. ಇದು ಏನು ಇವತ್ತು ಸರ್ಕಾರ ಏನು ರಚನೆ ಆಗಿದನು, ಇದೆಲ್ಲ ಕೂಡ ಒಂದು ರೀತಿ ಕಳಂಕಿತ ಅನ್ನೋದಕ್ಕಿಂತ ಸುಳ್ಳು ಹೇಳಿಕೊಂಡು ರಾಜಕಾರಣವನ್ನು ಮಾಡ್ಕೊತ ಬಂದಿದೆ. ಸರ್, ಬಿಜೆಪಿಯವ್ರಿಗೆ ಯಾಕೆ ಸೋಲಾಯಿತು ಅನ್ಸುತ್ತೆ ಸರ್ ಚುನಾವಣೆಯಲ್ಲಿ? ಇವತ್ತು ಸೋಲಾಯಿತು ಅಂದ್ರೆಗಿನ ಇವತ್ತು ಅವ್ರು ಕೊಟ್ಟಂಥ ಗ್ಯಾರಂಟಿಗಳು ಜನರ ಮೇಲೆ ಭಾಳಷ್ಟು ದೊಡ್ಡ ಪರಿಣಾಮ. ಅಂದರೆ ಹೆಣ್ಮಕ್ಳು, ವಿಶೇಷವಾಗಿ ಹೆಣ್ಣುಮಕ್ಕಳು, ಪಾಪ ಅವ್ರ ತಾಯಂದರು ಆ ಜಾತಿ ಈ ಜಾತಿಯಲ್ಲಿ ಎಲ್ಲ ಜಾತಿಯ ಹೆಣ್ಣುಮಕ್ಕಳಿಗೆ ಅವ್ರ ಗಂಡುಮಕ್ಳಿಗಿನ ಹೆಣ್ಮಕ್ಳನ್ನೇ ಮನೆ ಜವಾಬ್ದಾರಿ ಜಾಸ್ತಿ ತೊಗೊಂತಾರೆ. ಈ ಚುನಾವಣೆಯಲ್ಲಿ ನಾನು ನೋಡಿರೋಂಥದ್ದು ಒಂದು ಏನಂದರೆ, ಹೆಣ್ಣುಮಕ್ಕಳು ಗಂಡುಮಕ್ಕಳು ಮಾತು ಕೇಳೋಂಥ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ, ಲೀಡ್ರ್ ಮಾತು ಜನರು ಕೇಳೋಂಥ ಪರಿಸ್ಥಿತಿಯಲ್ಲಿ ಇದೆ. ಇದೊಂದು ದೊಡ್ಡ ಬದಲಾವಣೆ ಗಾಳಿ, ಬದಲಾವಣೆ ಗಾಳಿ ಆದಂಥ ಟೈಮಲ್ಲಿ ಜನರಿಗೆಲ್ಲ ಒಂದು ಕಡೆ ನನ್ನ ಮನೆ ಸುಧಾರಣೆ ಆಗಬಹುದು, ನನ್ನ ಮನೆಗೆ ಉಚಿತವಾಗಿ ಈ ರೀತಿ ವಿದ್ಯುತ್ ಬರೋದರಿಂದ ನನ್ನ ಮನೆಯಲ್ಲಿ ನಾನು ಸೇವಿಂಗ್ಸ್ ಮಾಡ್ಕೋಬೋದು, ನನ್ನ ಮಕ್ಕಳಿಗೆ ಭವಿಷ್ಯವನ್ನು ಕಾಣ್ಕೋಬೋದು, ನನ್ನ ಮಕ್ಕಳಿಗೆಲ್ಲ ಒಂದು ಕಡೆ ಹಣವನ್ನು ತೆಗೆದಿಡ್ಬೋದು ಅನ್ನೋಂಥ ಕಾರಣದಿಂದ ಹೆಣ್ಮಕ್ಳು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಮತದಾನವನ್ನು ಮಾಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಜನರು ಅವರು ಹೆಣ್ಮಕ್ಳು ಕೂಡ ಗೊತ್ತಲ್ಲ, ಅವ್ರು ಕೂಡ ಭಾಳ ಹಠವಾದಿಗಳು. ಯಾವುದನ್ನ ಒಂದು ಮಾತು ಹೇಳಿದರೆ, ಯಾವುದೇ ಸರ್ಕಾರಗಳಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಮಾತನ್ನು ಉಳಿಸ್ಕೊಳ್ಳಿದರೆ ಅವರು ಖಂಡಿತವಾಗಿ ಮುಂದೆ ಅದನ್ನು ರಿವೋಲ್ಟ್ ಮಾಡೋಂಥ ಕೆಲಸ, ಜೊತೆಲಿ ರೊಚ್ಚಿಗೆ ಹೇಳೋಂಥ ಕೆಲಸ ಆಗ್ತದೆ. ನೋಡೋಣ, ಬಹುಶಃ ಅವ್ರಿಗೆಲ್ಲ ಕೂಡ ಮುಂದೆ ಲೋಕಸಭೆ ಚುನಾವಣೆ ಇರೋ ಕಾರಣ ಆ ಲೋಕಸಭೆ ತನಕ ಜನರನ್ನ ಒಂದು ರೀತಿ ಗೊಂದಲದಲ್ಲಿಟ್ಟು ಆನ್ಲೈನ್ ಅಂದೇಳಿ ಅದನ್ನು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ಳೋರೊಬ್ಬರು, ಅದರ ಏನೊಂದು ಲೋಪುಗಳು ಇರದೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡೋದೊಬ್ಬರು, ಇವೆಲ್ಲಗಳು ಡ್ರಾಮಾಗಳು ಇನ್ನು ಶುರು ಆಗ್ತವೆ. ನೋಡೋಣಲ್ಲ, ಕಾದು ನೋಡೋಣ ನಾವೆಲ್ಲ ಇವಾಗ ಯಾಕೆ ಮಾತಾಡೋದು.